ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಎಂಡಿಂಗ್ ಕ್ಲೈಮ್ಯಾಕ್ಸ್ ಸೂಪರ್ ಆಗಿದೆ, ಚೆನ್ನಾಗಿದೆ, ಸೂಪರ್ ಆಗಿದೆ, ಚೆನ್ನಾಗಿದೆ, ಓವರ್ಆಲ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇಟ್ಸ್ ನೈಸ್ ಮೂವಿ, ಇಟ್ಸ್ ನೈಸ್ ಮೂವಿ, ನೈಸ್ ಆ್ಯಕ್ಚುಲಿ ಚೆನ್ನಾಗಿತ್ತು. ಅಂದರೆ ದೇ ಹ್ಯಾವ್ ಶೋನ್ ಎಮೋಷನ್ಸ್ ಪ್ರಾಪರ್ಲಿ, ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಎಮೋಷನ್ಸ್ ನೀಟಾಗಿ ತೋರಿಸಿದ್ದಾರೆ. ಸ್ವಲ್ಪ ಎಮೋಷ್ನಲ್ ಆಗಿದೆ ಮೂವಿ ಲಾಸ್ಟಿಗೆ, ಆ ಸ್ಟೇಡಿಯಂ ಮಾಡೋಕೆ ಹೋಗ್ತಾರಲ್ಲ ಅವಾಗ, ಅದೇ ಚೆನ್ನಾಗಿದೆ ಮೂವಿ. ತುಂಬ ಬ್ಯೂಟಿಫುಲ್ ಆಗಿತ್ತು, ಹೀರೋ ಹೀರೋಯಿನ್ ಆಲ್ ದ ಕ್ಯಾರೆಕ್ಟರ್ಸ್ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸಿದೆ. ಕನ್ನಡದಲ್ಲಿ ಈ ಥರ ಸಿನಿಮಾ ನಾನು ಯಾವತ್ತೂ ನೋಡಿರಲಿಲ್ಲ, ತುಂಬ ಬ್ಯೂಟಿಫುಲ್ ಆಗಿದೆ. ನನಗೆ ಹೇಗನ್ಸು, ತುಂಬ ಖುಷಿ ಆಯಿತು, ಸ್ಟಾರ್ಟಿಂಗಿಂದ ಎಂಡ್ವರೆಗೂ ತುಂಬ ಇಷ್ಟ ಆಯಿತು ಸಿನಿಮಾ. ವಿಶುವಲ್ಸ್ ಅಂತೂ ತುಂಬ ಅಪ್ರಿಷಿಯೇಟ್ ಮಾಡೋ ಲೆವೆಲಿಗಿದೆ. ಕನ್ನಡದಲ್ಲಿ ಈ ಥರ ಸಿನಿಮಾಗಳು ಎಲ್ಲೂ ನಾನು ನೋಡಿರಲಿಲ್ಲ. ಸೊ ಸೂಪರ್ ಸೂಪರ್ ವಂಡರ್ಫುಲ್. ಸೊ ಮೂವಿಯಲ್ಲಿ ಎಲ್ಲ ಇಷ್ಟ ಆಯಿತು, ಒಂದು ಹೊಸ ಥರದ ಲವ್, ಮತ್ತು ಆ ಹುಡುಗಿಗೆ ಕ್ಯಾನ್ಸರ್ ಇರುತ್ತೆ, ಆ ಕ್ಯಾನ್ಸರಲ್ಲೂ ಒಂದು ಪ್ರೀತಿ ಇರುತ್ತೆ, ಆ ಪ್ರೀತಿನ ವ್ಯಕ್ತ ಮಾಡೋ ರೀತಿನೂ ತುಂಬ ಚೆನ್ನಾಗಿದೆ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಇಲ್ಲಪ್ಪ ನಾವಿನ್ನೂ ನೋಡಿಲ್ಲ. ಮೂವಿ ತುಂಬ ಚೆನ್ನಾಗಿತ್ತು, ಲೈಕ್ ಒಳ್ಳೆ ಮೆಸೇಜ್ ಕೊಟ್ಟಿದೆ ಮೂವಿ. ಆ್ಯಂಡ್ ಅವರು ಪೊಯೆಟ್ರಿ ಲೈನ್ಸ್ ಯೂಸ್ ಮಾಡಿರೋದು ತುಂಬ ಇಷ್ಟ ಆಯಿತು. ಆಯ್ತು, ಸೆಕೆಂಡ್ ಟೈಮ್ ನಾನು ಆ್ಯಕ್ಚುಲಿ ನೋಡ್ತಿದ್ದೆ, ನೆನೆ ಪ್ರೀಮಿಯರ್ ಶೋ ನೋಡಿ ಮತ್ತೆ ಇವತ್ತು ಸೆಕೆಂಡ್ ಶೋ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ಮೂವಿ. ಎಕ್ಸ್ಪ್ರೆಷನ್ಸ್ ಮಾತ್ರ ಸಖತ್ತಾಗಿತ್ತು, ಅವ್ರು ಫ್ಯಾನ್ ಆಗಿಬಿಟ್ವಿ ಆ್ಯಕ್ಟ್ರೆಸ್, ಚೆನ್ನಾಗಿತ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು.